ಮುಂದೆ ಕೂತಿರುವಂತ ಎಲ್ಲ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾನು ಚಿಕ್ಕಂದಿಂದ ಯಾವಾಗ ಶೂಟಿಂಗ್ ಸೆಟ್ಟಿಗೆ ಹೋಗಿ ಶುರು ಮಾಡೋದು ಅವಾಗಿಂದ ಭಾಗವಹಿಸ್ತಿದ್ದೆ. ಕೃಷ್ಣಾನಿ ಬೇಗನ ಬರೋ ಟೈಮಲ್ಲಿ ಅಂತೂ ಲಿಟ್ರಲಿ ಅವ್ರ ಜೊತೆ ಬೆಳೆದಿದ್ದೆ. ಅವ್ರ ಜೊತೆ ಮನೆ ಮಂತ್ರಾಲಯ ಆಗಿರ್ಬೋದು, ಹಲವಾರು ಸಿನಿಮಾ ಆಗಿರ್ಬೋದು, ಸೊ ಅವ್ರನ್ನ ನೋಡ್ಕೊಂಡೆ. ಇನ್ನು ಮನೋರಂಜನ ಅಷ್ಟೇ, ಅವರು ಬರೆದಂಥ ಸಾಂಗ್ಗಳೆಲ್ಲರೂ ನನಗೆ ಸುಂದರ ಅಂತೂ ಪಾರ್ಟ್ ಆಫ್ ಫ್ಯಾಮಿಲಿ ಇದೆ. ಇವತ್ತಿಗೂ ಎಲ್ಲೋ ಸಿಕ್ಕಾಗಿ ಹೇಳ್ತಾರೆ, ಇಲ್ಲಿ ಒಂದು ಏಟ್ ಆಗಿರ್ತಾರೆ ಚಿಕ್ಕವರಿಗಾಗಿ ಗೋಡೆಯಿಂದ ಬಂದು ಕೆಳಗೆ ಚಪ್ಪಡಿ ಕಲ್ತಿಸ್ಕೊಂಡಿದ್ದೆ. ಸೊ ಸುಂದರ ಸ್ಟಿಚಸ್ ಹಾಕ್ಸಿದ್ದೆ. ಸೊ ಹಾಗೆ ಎಲ್ಲರೂ ಫ್ಯಾಮಿಲಿನೇ ಸರ್. ಸೊ ಹಾಗಾಗಿ ಇವತ್ತು ನನಗೆ ಭಾಳ ವರ್ಷಗಳ ನಂತರ ನನ್ನ ಆಸೆ ಈಡೇರಿ ಸಿನಿಮಾ ಕಂಪ್ಲೀಟ್ ಮಾಡಿ ಇವಾಗ ರಿಲೀಸ್ ಹಂತಕ್ಕೆ ತಪ್ಪಿದೆ. ಬೇಗ ಸಿನಿಮಾ ಭಾಳಷ್ಟು ಕಲ್ತಿದ್ದೀನಿ. ಅವ್ರನ್ನ ಮುಂಚೆ ನಾನು ಸಿನಿಮಾ ಪ್ರೊಡಕ್ಷನ್ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ನೋಡ್ಕೊಂಡು ತುಂಬ ಕಲ್ತಿದ್ದೆ. ಈಗ ಶೂಟಿಂಗ್ ಟೈಮಲ್ಲಿ ಅಂತೂ ಇನ್ನೂ ಅತಿ ಹೆಚ್ಚಿನ ಅವ್ರನ್ನ ಕಲ್ತ್ಕೊಂಡಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ಶಿಸ್ತು, ಶಿಸ್ತು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಆರ್ಟಿಸ್ಟ್ಗೆ ಅಂತ ಅವರಿಂದ ಕಲ್ತ್ಕೊಂಡಿದ್ದಾರೆ. ಸೊ ಹಾಗೆ ಕೊನೆಯದಾಗಿ ಬರ್ತಾನೆ